ಮಾಜಿ ಶಾಸಕ ಆನಂದ್ ಸಿಂಗ್ ಕಮಲಕ್ಕೆ ಕೈಕೊಟ್ಟು ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ಗೆ ಸೇರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ಪ್ರಚಾರ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಆನಂದ್ ಸಿಂಗ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ವೇತನ ಆಯೋಗದ ಸುದ್ದಿಗೋಷ್ಠಿ ಬಳಿಕ ಕೆಪಿಸಿಸಿ ಕಚೇರಿಗೆ ಬಂದಂತ ಸಿಎಂ ಸಿದ್ದರಾಮಯ್ಯ ಆನಂದ್ ಸಿಂಗ್ ಅವರಿಗೆ ಶಾಲು ಹಾಕಿ ಪಕ್ಷಕ್ಕೆ ವೆಲ್ಕಮ್ ಮಾಡಿಕೊಂಡ್ರು. ಆನಂದ್ ಸಿಂಗ್ ಬಿಜೆಪಿ ಯಾಕೆ ಬಿಟ್ಟೆ ಅಂತ ಹೇಳಿದ್ದಾರೆ. ಆನಂದ್ ಸಿಂಗ್ ಸೇರ್ಪಡೆಗೆ ರಾಹುಲ್ ಗಾಂಧಿ ಹಸಿರು ನಿಶಾನೆ ತೋರಿಸಿದ್ರು. ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇರುವಂತವರು ಬಿಜೆಪಿಯಲ್ಲಿ ಇರಬಾರದು ಅಂತ ಸಿಎಂ ಹೇಳಿದ್ರು. ಆನಂದ್ ಸಿಂಗ್ ಕ್ಷೇತ್ರದಿಂದಲೇ ರಾಹುಲ್ ಗಾಂಧಿ ಪ್ರವಾಸ ಶುರುವಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಹೊಸಪೇಟೆ ಕ್ಷೇತ್ರದ ಆನಂದ್ ಸಿಂಗ್ ಕ್ರಿಯಾಶೀಲ ಶಾಸಕರು ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಅವರೊಬ್ಬ ಪ್ರಭಾವಿ ನಾಯಕರು ಅಂತ ಪರಮೇಶ್ವರ್ ಹಾಡಿ ಹೊಗಳಿದ್ರು. ಇನ್ನು ಪಕ್ಷ ಸೇರ್ಪಡೆ ನಂತರ ಮಾತನಾಡಿದ ಆನಂದ್ ಸಿಂಗ್, ಬಳ್ಳಾರಿಯಲ್ಲಿ ನಾವು 9-9 ಸ್ಥಾನಗಳನ್ನು ಗೆಲ್ತೀವಿ, ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಒಟ್ಟಾರೆ ಮಾಜಿ ಶಾಸಕ ಆನಂದ್ ಸಿಂಗ್ ಕಮಲಕ್ಕೆ ಕೈಕೊಟ್ಟು ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ಗೆ ಸೇರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಹಾಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆನಂದ್ ಸಿಂಗ್ ಪಕ್ಷಕ್ಕೆ ಈಗಾಗಲೇ ಬಂದಿದ್ದಾರೆ ಅನ್ನೋದಾಗಿ ನೀವೆಲ್ಲ ನೋಡ್ತಾ ಇದ್ರೆ ವೀಕ್ಷಕರೇ. ವಿಜಯನಗರ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದಂಥ ಆನಂದ್ ಸಿಂಗ್ ಶನಿವಾರ ತಮ್ಮ ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು. ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಪ್ರಭಾವ ಉಳ್ಳಂಥ ಒಂದು ವ್ಯಕ್ತಿ ಆನಂದ್ ಸಿಂಗ್ ಅಂತ ಗುರುತಿಸಿಕೊಂಡಿದ್ರು. ಬಿಜೆಪಿಯಲ್ಲಿ ನಡೀತಾ ಇರುವಂಥ ಆಂತರಿಕ ಕಲಹ ಇರ್ಬೋದು, ಜೊತೆಗೆ ಮುಖಂಡರು ತೋರಿಸ್ತಾ ಇರುವಂಥ ಮಲತಾಯಿ ಧೋರಣೆ, ಇದರಿಂದ ಬೇಸತ್ತು ನಾನು ರಾಜೀನಾಮೆ ಸಲ್ಲಿಸಿದ್ದೀನಿ ಅಂತ ಈ ಹಿಂದೆ ಆನಂದ್ ಸಿಂಗ್ ಅವರು ಹೇಳಿದ್ರು. ಯಾವುದೇ ಆಸೆ ಆಕಾಂಕ್ಷೆಗಳನ್ನು ನಾನು ಹೊಂದಿಲ್ಲ, ಜೊತೆಗೆ ಯಾವುದೇ ಆಮಿಷಗಳಿಗೂ ಕೂಡ ನಾನು ಒಳಗಾಗಿ ಕಾಂಗ್ರೆಸ್ಗೆ ಸೇರ್ತಾ ಇಲ್ಲ ಅಂತ ಕೂಡ ಅವರು ಸ್ಪಷ್ಟೀಕರಣವನ್ನು ಈಗಾಗಲೇ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಅವರು ಯಾವಾಗ ರಿಸೈನ್ ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಮಾತಾಡಿದ್ರು. ಜೊತೆಗೆ ನಾನು ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತೀನಿ, ಆದರೆ ಯಾವ ಪಕ್ಷದಿಂದ ನಾನು ಕಂಟೆಸ್ಟ್ ಮಾಡ್ತೀನಿ ಅನ್ನೋದನ್ನು ಅವತ್ತು ಹೇಳಿರಲಿಲ್ಲ, ಆದರೆ ಇವತ್ತು ಕಾಂಗ್ರೆಸ್ಗೆ ಸೇರಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಕಂಟೆಸ್ಟ್ ಮಾಡುವಂಥ ಇರಾದೆಯನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ಗೆ ಜೈ ಅಂದಿದ್ದಾರೆ ಮಾಜಿ ಶಾಸಕ ಆನಂದ್ ಸಿಂಗ್ ಅವರು. ಹೀಗಾಗಿ ಬಿಜೆಪಿಯ ಒಂದು ಮಟ್ಟಿಗಿನ ವರ್ಚಸ್ಸು ಆ ಭಾಗದಲ್ಲಿ ಕಮ್ಮಿ ಆಗಿದೆ ಅನ್ನುವಂಥ ಒಂದು ರಾಜಕೀಯ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಆನಂದ್ ಸಿಂಗ್ ಅವರು ಸಾಕಷ್ಟು ಪ್ರಭಾವ ಇದ್ದಂಥ ಒಬ್ಬ ಪೊಲಿಟಿಷಿಯನ್, ಹೀಗಾಗಿ ಆ ಭಾಗದಲ್ಲಿ ಇದ್ದಂಥ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ರು ಅಂತ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಆನಂದ್ ಸಿಂಗ್ ಅವರು ಯಾವಾಗ ಕಾಂಗ್ರೆಸ್ಗೆ ಸೇರಿದ್ರು ಆ ಸಂದರ್ಭದಲ್ಲಿ ಹೇಳಿದ್ರು. ಜೊತೆಗೆ ಶ್ರೀರಾಮುಲು ಅವರು ಕೂಡ ಶ್ರೀರಾಮುಲು ಅವರ ಟೀಮ್ ಅಲ್ಲಿ ಆನಂದ್ ಸಿಂಗ್ ಅವರು ಗುರುತಿಸಿಕೊಂಡಿದ್ರು. ಹೀಗಾಗಿ ಶ್ರೀರಾಮುಲು ಅವರು ಅವತ್ತಿಂದನೇ ಹೇಳ್ತಾ ಇದ್ರು ಆನಂದ್ ಸಿಂಗ್ ಅವರು ಯಾವುದೇ ಕಾರಣಕ್ಕೂ ಕೂಡ ಪಕ್ಷವನ್ನ ಬಿಡೋದಿಲ್ಲ, ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಅವತ್ತಿನಿಂದಲೂ ಹೇಳ್ಕೊಂಡು ಬರ್ತಾ ಇದ್ರು. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಬದ್ರುದ್ದೀನ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಬದ್ರುದ್ದೀನ್ ಮಾಜಿ ಶಾಸಕ ಆನಂದ್ ಸಿಂಗ್ ಅವರು ಕಮಲಕ್ಕೆ ಕೈಕೊಟ್ಟು ಇದೀಗ ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದಾರೆ, ಈ ಸಂದರ್ಭದಲ್ಲಿ ಏನೇನು ಹೇಳಿದ್ದಾರೆ? ಪ್ರಮುಖವಾಗಿ ಆನಂದ್ ಸಿಂಗ್ ಅವರ ಸೇರ್ಪಡೆ ರಾಜಕೀಯ ವಲಯದಲ್ಲಿ ವಿಶೇಷವಾಗಿ ಒಂದು ರೀತಿಯಲ್ಲಿ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆ ಇಶ್ಯೂನೇ ಪ್ರಮುಖವಾಗಿ ಹಿಂದುಟ್ಕೊಂಡು ಮಾತಾಡೋದಾದ್ರೆ ಕಾಂಗ್ರೆಸ್ಗೆ ದೊಡ್ಡ ಮುಜುಗರನೆ. ಆದ್ರೆ ಇದೆಲ್ಲವನ್ನು ಬದಿಗೊತ್ತಿ ಆನಂದ್ ಸಿಂಗ್ ಅವರನ್ನ ಬಿಜೆಪಿ ತೊರೆದು ಬಿಜೆಪಿ ಕಾಂಗ್ರೆಸ್ಗೆ ಸೇರುವಂತ ಸಂದರ್ಭದಲ್ಲಿ ಸೇರಿಸಿಕೊಂಡಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಅಂತೂ ಕಾರಣ ಆಗಿದೆ. ಆದ್ರೆ ವಿಶೇಷವಾಗಿ ಆನಂದ್ ಸಿಂಗ್ ಅವರ ಅಲ್ಲಿ ಕಾಂಗ್ರೆಸ್ ನ ಪ್ರಮುಖ ನಾಯಕರು ಯಾರಿದ್ದಾರೆ ಅವರೆಲ್ಲವೂ ಇದಕ್ಕೆ ವಿರೋಧ ವ್ಯಕ್ತವಾಗಿದ್ದಾರೆ. ಆದ್ರೆ ಆನಂದ್ ಸಿಂಗ್ ಅವರ ಸೇರ್ಪಡೆಗೆ ಸಮರ್ಥನೆ ಏನು ಅಂತ ಹೇಳಿದ್ರೆ, ಆನಂದ್ ಸಿಂಗ್ ಅವರು ಜಾತ್ಯಾತೀತ ಮನೋಭಾವ ಉಳ್ಳವರು. 2 ಬಾರಿ ನಾನು ಶಾಸಕನಾಗಿದ್ದೆ, ನಾನು ಎಲ್ಲಾ ಸಮುದಾಯ ಎಲ್ಲ ಧರ್ಮದವ್ರ ಜೊತೆ ಚೆನ್ನಾಗಿದ್ದೆ. ಆದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ಇರಲಿಲ್ಲ, ಆ ನಿಟ್ಟಿನಲ್ಲಿ ನನಗೆ ಸಹಕಾರ ಇರಲಿಲ್ಲ ಅನ್ನೋ ನೆಪ ಹೇಳಿ ಅವರೀಗ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಬೇಕು ಅನ್ನೋದು. ಆದ್ರೆ ಅವರ ಹಿಂದಿನ ಮೇಲಿರುವ ಕೇಸ್ಗಳ ಬಗ್ಗೆ ಅಲ್ಲಿ ಜಿಲ್ಲಾ ನಾಯಕರಿಂದ ಕೊಂಡಯ್ಯನವರು ಮಾತಾಡ್ತಾ ಹೇಳಿದಾರೆ, ಅದೆಲ್ಲವನ್ನು ಅವರು ಬಗೆಹರಿಸ್ಕೋಬೇಕು. ಅಕ್ರಮ ಗಣಿಗಾರಿಕೆ ವಿರುದ್ಧದಲ್ಲಿ ಕಾಂಗ್ರೆಸ್ ಏನಿದೆ ಹೋರಾಟ ಮಾಡ್ಕೊಂಡು ಬಂದಿತ್ತು, ಅದಕ್ಕೆ ಪಕ್ಷ ಬದ್ಧವಾಗಿದೆ ಅನ್ನೋ ಮಾತನ್ನ ಅಲ್ಲಿಯ ಜಿಲ್ಲೆಯ ನಾಯಕರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆ ಅಕ್ರಮ ಗಣಿಗಾರಿಕೆ ಸಂಬಂಧ ಜೈಲಿಗೆ ಹೋಗಿದ್ದಂತ ಆನಂದ್ ಸಿಂಗ್ ಮತ್ತೆ ಆ ಬಿಜೆಪಿ ಅವರನ್ನ ಏನು ಟೀಕೆ ಮಾಡಿತ್ತು ಕಾಂಗ್ರೆಸ್, ಅದೇ ಪಾಳೆಯಿಂದ ಮತ್ತೊಬ್ಬರನ್ನ ಒಬ್ಬರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡುವ ಮೂಲಕ ಅಕ್ರಮ ಗಣಿಗಾರಿಕೆ ಬಗ್ಗೆ ಕಾಂಗ್ರೆಸ್ಗಿದ್ದ ನಿಲುವಿನಲ್ಲಿ ದ್ವಂದ್ವ ಇದೆ ಅನ್ನೋದನ್ನ
ಈ ಸೇರ್ಪಡೆ ಮೂಲಕ ಕಾಂಗ್ರೆಸ್ ಸಾಬೀತು ಮಾಡಿದೆ. ಹಾಗಾಗಿ ಎಕ್ಸಾಕ್ಟ್ಲಿ ಬದ್ರುದ್ದೀನ್ ಇದೇ ಪ್ರಶ್ನೆ ಇದೀಗ ಸಹಜವಾಗಿ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಹುಬ್ಬಳ್ಳಿಯಲ್ಲಿ ಅವತ್ತು ಮಾತಾಡಿದಂತ ಸಂಸದ ಪ್ರಹ್ಲಾದ್ ಜೋಶಿ ಅವರು ಅದನ್ನೇ ಹೇಳಿದ್ರು, ಅವರಿಗೆ ಒತ್ತಡ ಹೇರಲಾಗಿದೆ, ಏನೋ ಆಮಿಷ ಒಡ್ಡಿರಬಹುದು ಅಂತ ಹೇಳಿ. ಖಂಡಿತವಾಗಿಯೂ ಸಾಕಷ್ಟು ವಿಚಾರಗಳು ಈ ಸಂದರ್ಭದಲ್ಲಿ ಚರ್ಚೆ ಬರೋದು ಸಹಜ. ವಿಶೇಷವಾಗಿ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತ ಕಾಂಗ್ರೆಸ್ ಏನು ಹೋರಾಟ ಮಾಡಿತ್ತು ಅದರ ಒಬ್ಬರ ಭಾಗವಾಗಿ ಏನು ಆನಂದ್ ಸಿಂಗ್ ಅವರು ಜೈಲು ಕೂಡ ಸೇರಿದ್ರು. ಬಿಜೆಪಿ ಪ್ರಮುಖ ನಾಯಕರ ಜೊತೆಯಲ್ಲಿ ಅವರು ಕೂಡ ಈ ಅಕ್ರಮದಲ್ಲಿ ಇದ್ದಾರೆ ಅನ್ನೋ ಆರೋಪ ಇತ್ತು. ಆದ್ರೆ ಈಗ ಅಂದ್ರೆ ಜನಾರ್ದನ ರೆಡ್ಡಿ ಇರ್ಬೋದು, ಇನ್ನಿತರ ಎಲ್ಲ ನಾಯಕರು ಯಾರ್ಯಾರು ಜೈಲಿಗೆ ಹೋಗಿದ್ರು ಅವರೆಲ್ಲರ ಪೈಕಿ ಅದರಲ್ಲೊಬ್ಬರು ಪೈಕಿ ಇವರು ಕಾಂಗ್ರೆಸ್ ಈಗ ಬಂದಿರುವಂತಹದ್ದು. ಈಗ ಕಾಂಗ್ರೆಸ್ ನಲ್ಲಿ ಎದುರಾಗುವ ಒಂದು ಪ್ರಶ್ನೆ, ನಿಮ್ಮ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ನಿಮ್ಮ ನಿಲುವೇನು ಅನ್ನೋ ಪ್ರಶ್ನೆ ಎದುರಾದಾಗ ಕಾಂಗ್ರೆಸ್ ಏನು ಅಂತ ಹೇಳಿ ನೋಡಿಸಿಕೊಳ್ತಾ ಇದೆ ಅಂತ ಹೇಳಿದ್ರೆ, ಗಣಿಗಾರಿಕೆಯಲ್ಲಿ ಏನೇನು ಪ್ರಕರಣಗಳಿದೆಯೋ ಅದಕ್ಕೆ ಅವರೇ ಹೊಣೆ, ಮತ್ತೆ ಅದನ್ನ ಅವರೇ ನೋಡ್ಕೋಬೇಕು. ಆದ್ರೆ ಆನಂದ್ ಸಿಂಗ್ ಒಂದು ರೀತಿ ಜನಪರವಾದಂತ ನಾಯಕ, ಜೊತೆಗಾಗಿ ಜಾತ್ಯತೀತವಾದಿ. ಹಾಗಾಗಿ ಜಾತ್ಯತೀತ ಮನೋಭಾವ ಉಳ್ಳವರು ಯಾರು ಬಿಜೆಪಿಯಲ್ಲಿ ಇರಬಾರ್ದು, ಜಾತ್ಯತೀತ ಮನೋಭಾವ ಉಳ್ಳವರು ಅಲ್ಲಿ ಇರಬಾರ್ದು, ಅವ್ರು ಗೆಲ್ಲಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಬಿಜೆಪಿ ತೊರೆದಿದ್ದಾರೆ, ಅವ್ರ ನಿರ್ಧಾರ ಸ್ವಾಗತಾರ್ಹ. ಹಾಗಿದ್ರೆ ಭದ್ರತೆ ಆ ಭಾಗದಲ್ಲಿ ಬಿಜೆಪಿಗೆ ಇದು ದೊಡ್ಡ ಹಿನ್ನಡೆ ಅಲ್ವಾ? ಹಾಗಿದ್ರೆ ಒಂದ್ ರೀತಿಯಲ್ಲಿ ಹೊಸಪೇಟೆ ವಿಚಾರವಾಗಿ ನೋಡುದಾದ್ರೆ, ಬಳ್ಳಾರಿ ವಿಚಾರವಾಗಿ ನೋಡುದಾದ್ರೆ ಆನಂದ್ ಸಿಂಗ್ ಬಿಜೆಪಿ ತೊರೆದಿರುವಂತದ್ದು ಬಿಜೆಪಿ ಪಾಲಿಗೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜೀರೋದಿಂದ ಅಂದ್ರೆ ಜೀರೋದಿಂದ ಅಲ್ಲಿ ಹೊಸಪೇಟೆಯಲ್ಲಿ ಬಿಜೆಪಿಯನ್ನ ಕಟ್ಟಿದ್ದಂತವರು ಆನಂದ್ ಸಿಂಗ್ ಅವರು. ವಿಶೇಷವಾಗಿ ಎರಡು ಬಾರಿ ಶಾಸಕರಾದ ಸಂದರ್ಭದಲ್ಲೂ ಕೂಡ ಅವರು ಸಾಕಷ್ಟು ಅಲ್ಲಿ ಪಕ್ಷ ಸಂಘಟನೆ ಮಾಡಿದ್ರು, ಆ ಮೂಲಕ ಪಕ್ಷಕ್ಕೆ ಗೆಲುವು ತಂದು ಕೊಟ್ಟಿದ್ರು. ಈಗ ಅವರ ಗೈರು ಸ್ವಲ್ಪ ಮಟ್ಟಿಗೆ ಅಲ್ಲಿ ಬಿಜೆಪಿ ಹಿನ್ನಡೆ ಅಂತಾನೆ ಹೇಳ್ಬೋದು. ಕ್ಷಮ. ಧನ್ಯವಾದ ಬದ್ರುದ್ದೀನ್. ಸಮಪಾಲು ಸಮಬಾಳು ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ನಾನು ಈ ಪಕ್ಷದಲ್ಲಿ ಇರ್ತಕ್ಕಂಥ ತತ್ವಗಳು ಸಿದ್ಧಾಂತಗಳು ಮತ್ತು ಈ ಪಕ್ಷವನ್ನ ಬೆಳೆಸ್ತಿರ್ತಕ್ಕಂಥ ಈ ಹಿರಿಯ ನಾಯಕರು ಇವತ್ತು ಏನು ಕೂತಿದ್ದಾರೆ, ಇದು ಒಂದು ದೇಶದ ಭವಿಷ್ಯ ಮತ್ತು ಈ ರಾಜ್ಯದ ಭವಿಷ್ಯ ಅಂತ ಹೇಳಿದ್ರೂ ತಪ್ಪಾಗ್ಲಿಕ್ಕಿಲ್ಲ. ಬರುವಂಥ ದಿನಗಳಲ್ಲಿ ನನ್ನ ಜಿಲ್ಲೆ ಮಟ್ಟದಲ್ಲಿ ನಮ್ಮೆಲ್ಲರ ನಮ್ಮ ಸಂತೋಷ್ ಲಾಡ್ ಸಾರ್ ಅವರ ಒಂದು ನೇತೃತ್ವದಲ್ಲಿ ಖಂಡಿತವಾಗ್ಲೂ ನಿಮಗೆ ಗೌರವ ತರುವಂತ ಕೆಲಸ ನಾವು 9ಕ್ಕೆ 9 ಸೀಟು ಬರುವಂತ ಕೆಲಸ ನಾವು ಪ್ರಮಾಣಕ್ಕೆ ನಾವೆಲ್ಲ ತನ ಮನ ಧನದಿಂದ ನಾವು ಕೆಲಸ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷದಲ್ಲಿ ಜಾತ್ಯತೀತ ವಾದಕ್ಕೆ ಮನ್ನಣೆ ಇಲ್ಲ, ಅಲ್ಲಿ ಸ್ಥಳ ಇಲ್ಲ. ಅದಕ್ಕೋಸ್ಕರ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನ ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಅವರನ್ನು ಹಿಂಬಾಲಿಸ್ತೀರಿ, ಅದೇ ತತ್ವ ಸಿದ್ಧಾಂತಕ್ಕೆ ಒಪ್ಪಿಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಜಾತ್ಯತೀತ ತತ್ವಕ್ಕೆ ವಿರುದ್ಧವಾಗಿರೋರಿಗೆ ಜಾಗ ಇಲ್ಲ, ಇರಲೂ ಅವಕಾಶನೇ ಇಲ್ಲ. ಸೊ ಅದರಿಂದ ನೀವೆಲ್ಲರೂ ಕೂಡ ಒಪ್ಕೊಂಡಿದ್ದೀನಿ, ಅವರು ಕೂಡ ಒಪ್ಕೊಂಡು ಬಂದಿದ್ದಾರೆ, ಅಧ್ಯಕ್ಷರು ಈಗಾಗಲೇ ಅವರು ಸ್ವಾಗತ ಮಾಡಿದ್ದಾರೆ. ಚುನಾವಣೆಯ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಭರ್ಜರಿ ಗಿಫ್ಟ್ ಕೊಡೋಕೆ ಸರ್ಕಾರ ಡಿಸೈಡ್ ಮಾಡಿಕೊಂಡಿದೆ. 6ನೇ ವೇತನ ಆಯೋಗ ವರದಿಯನ್ನ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದು ಯಥಾವತ್ತಾಗಿ ಜಾರಿ ಮಾಡುವುದಕ್ಕೆ ಸಿಎಂ ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. 5.20 ಲಕ್ಷ ಸರ್ಕಾರಿ ನೌಕರರ ವೇತನ ಶೇಕಡ 30% ಹೆಚ್ಚಳಕ್ಕೆ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು, ಸರ್ಕಾರಿ ನೌಕರರ ಕನಿಷ್ಠ ವೇತನ 11,000 ಇದ್ದು ವರದಿಯ ಅನ್ವಯ ಅದು 17,000ಕ್ಕೆ ಹೆಚ್ಚಾಗುತ್ತೆ. ಇನ್ನು ನಿವೃತ್ತಿ ವಯಸ್ಸು 60ಕ್ಕಿಂತ ಹೆಚ್ಚಳ ಮಾಡಬೇಡಿ ಅಂತ ಆಯೋಗ ಶಿಫಾರಸು ಮಾಡಿದೆ. ವಿಆರ್ಎಸ್ ನ ಮಿತಿಯನ್ನ 15 ವರ್ಷದಿಂದ 10ಕ್ಕೆ ಕಡಿತಗೊಳಿಸಿದ್ದಾರೆ. ಮನೆ ಬಾಡಿಗೆ ಭತ್ಯೆಯನ್ನು ಶೇಕಡ 40, ಪಿಂಚಣಿಯಲ್ಲೂ ಕೂಡ ಶೇಕಡ 30% ಹೆಚ್ಚು ಮಾಡಲಾಗಿದೆ. ವಿಕಲಚೇತನ ನೌಕರರಿಗೆ ಮೋಟಾರು ಸೈಕಲ್ ಖರೀದಿ ಮಾಡುವುದಕ್ಕೆ ಕೊಡ್ತಾ ಇದ್ದಂತ 25,000 ಸಹಾಯಧನ 40,000ಕ್ಕೆ ಏರಿಕೆ ಮಾಡುವುದಕ್ಕೆ ಶಿಫಾರಸು ಮಾಡಿದ್ದಾರೆ. ವರದಿ ಸಲ್ಲಿಕೆ ಬಳಿಕ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ,
ವರದಿಯನ್ನು ಸಚಿವ ಸಂಪುಟದ ಮುಂದೆ ಇಟ್ಟು ವರದಿ ಜಾರಿ ಕುರಿತು ನಿರ್ಧಾರ ಮಾಡ್ತೀವಿ, ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಈ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಕಡಿಮೆ ಅವಧಿಯಲ್ಲಿ ವರದಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೂ ಒಂದು 3 ತಿಂಗಳು ಅವಧಿಯನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ವೇತನೇತರ ವೇತನಕ್ಕೆ ಸಮರ್ಪಡದೇ ಇರತಕ್ಕಂಥ ಕೆಲವು ವಿಚಾರಗಳ ಬಗ್ಗೆನೂ ಕೂಡ ಅವರು ಕೊಡಬೇಕಾಗುತ್ತೆ. ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಕ್ಕಂಥ ವೇತನ ತಾರತಮ್ಯ ಇತರೆ ವಿಚಾರಗಳು ಅವೆಲ್ಲನೂ ಕೂಡ ನೋಡಿ ಅಂತಿಮವಾಗಿ ಒಂದು ವರದಿಯನ್ನು ಕೊಡ್ತಾರೆ. ಅದಕ್ಕೆ 3 ತಿಂಗಳು ಅವಧಿನ ಅವರಿಗೆ ವಿಸ್ತರಣೆ ಮಾಡಿದ್ದೀವಿ. ಇವತ್ತು ಮುಖ್ಯವಾಗಿ ವೇತನ ಪರಿಷ್ಕರಣೆ ಬಗ್ಗೆ ಅವರು ವರದಿಯನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಅವರು ವರದಿಯನ್ನು ಕೊಡ್ತಾರೆ. ವರದಿ ನಂಗೇನು ಬಂದಿಲ್ಲ ಇನ್ನು. ಸರ್ಕಾರ ವರದಿ ಬಂದ ಮೇಲೆ ಸಚಿವ ಸಂಪುಟದ ಮುಂದೆ ಮಂಡಿಸಿ ಅಲ್ಲಿ ಚರ್ಚೆ ಮಾಡಿ ಆಮೇಲೆ ನಾವು ಸೂಕ್ತವಾದಂಥ ಕ್ರಮವನ್ನು ತಗೊಳ್ತೇವೆ. ರಾಜ್ಯ ಸರ್ಕಾರಿ ನೌಕರರಿಗೆ ಈಗಾಗಲೇ ತಮ್ಮ ಟಿಪ್ಪಣಿಯಲ್ಲಿ ತಿಳಿಸಿದ ಹಾಗೆ 30% ಅವ್ರ ಮೂಲ ವೇತನದ ಹೆಚ್ಚಳ ಆಗ್ತದೆ, ಮತ್ತು ಪಿಂಚಣಿದಾರರಿಗೂ ಸಹ 30% ಮೂಲ ಪಿಂಚಣಿಯಲ್ಲಿ ಹೆಚ್ಚಳ ಆಗ್ತದೆ. ಅದಕ್ಕೆ ತಕ್ಕ ರೂಪದಲ್ಲಿ ಮನೆ ಬಾಡಿಗೆ ಭತ್ಯವೂ ಸಹ ಹೆಚ್ಚಿಗೆ ಆಗಬೇಕಂತ ನಾವು ಶಿಫಾರಸು ಮಾಡಿದ್ದೇವೆ. ಮತ್ತು ಬೇರೆ ಭತ್ಯಗಳೇನಿರ್ತದೆ, ಟ್ರಾವೆಲಿಂಗ್ ಅಲೋವೆನ್ಸ್, ಡಿಆರ್ಎನ್ಎಸ್ ಅಲೋವೆನ್ಸ್, ಐ ಮೀನ್ ಇವುಗಳು ಸಹ ಹೆಚ್ಚಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಸೂತ್ರವನ್ನು ನಾವು ವರದಿಯಲ್ಲಿ ಹೇಳಿದ್ದೇವೆ. ಹಾಗಿದ್ರೆ ಈ ವರದಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, 520,000 ನೌಕರರಿಗೆ 30% ವೇತನ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ. ಈ ರಿಪೋರ್ಟ್ನ ಅನ್ವಯ 11,400 ರೂಪಾಯಿಯಿಂದ 17,000ಕ್ಕೆ ಹೆಚ್ಚಳ ಮಾಡಲಾಗುತ್ತೆ ವೇತನವನ್ನ. ಈ ವೇತನವು ಅನುದಾನಿತ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸ್ಥಳೀಯ ಸಂಸ್ಥೆಗಳು, ಪದವಿ ಶಿಕ್ಷಣ ವಿಶ್ವವಿದ್ಯಾಲಯ, ಸುಮಾರು 73,000 ಬೋಧಕೇತರ ಸಿಬ್ಬಂದಿಗೂ ಕೂಡ ಅಪ್ಲೈ ಆಗಲಿದೆ. ಕನಿಷ್ಠ ವೇತನ 17,000ದಿಂದ ಗರಿಷ್ಠ ವೇತನ 150,600 ರೂಪಾಯಿವರೆಗೂ ಇರಲಿದೆ. ಕನಿಷ್ಠ ಪಿಂಚಣಿ ವೇತನ 8,500 ರೂಪಾಯಿ ಮತ್ತು ಗರಿಷ್ಠ ಪಿಂಚಣಿ 75,300 ರೂಪಾಯಿ ಆಗುತ್ತೆ. ಮನೆ ಬಾಡಿಗೆ ಭತ್ಯೆ 40% ಹೆಚ್ಚು ಮಾಡಲಾಗುತ್ತೆ. ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು 60 ವರ್ಷಕ್ಕೆ ಮುಂದೂಡಿಕೆ ಮಾಡಲಾಗುತ್ತೆ, ಅದೇ ಕಂಟಿನ್ಯೂ ಆಗುತ್ತೆ. ಮರಣ ಮತ್ತು ನಿವೃತ್ತಿ ಉಪದಾನದ ಗರಿಷ್ಠ ಮಿತಿಯನ್ನ 10,00,000ದಿಂದ 20,00,000ವರೆಗೆ ಹೆಚ್ಚು ಮಾಡಲಾಗುತ್ತೆ. 80 ವರ್ಷ ವಯಸ್ಸು ಮೇಲ್ಪಟ್ಟವರ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಹೆಚ್ಚುವರಿ ಪಿಂಚಣಿ ಸಂದಾಯ ಆಗಲಿದೆ. ನಗರ ಪರಿಹಾರ ಭತ್ಯೆ, ಪ್ರಯಾಣ ಭತ್ಯೆ, ಸಮವಸ್ತ್ರ ಭತ್ಯೆ, ವಿಶೇಷ ಭತ್ಯೆಯನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಚಿಂತನೆ ಈಗಾಗಲೇ ನಡೆದಿದೆ. ಈ ರಿಪೋರ್ಟ್ನಲ್ಲಿ ಕೂಡ ಅದೇ ಇದೆ. ವಿಕಲಚೇತನ ನೌಕರರಿಗೆ ಮೋಟಾರು ವಾಹನ ಖರೀದಿಗೆ 25,000ದಿಂದ ಹಿಡಿದು 40,000ಕ್ಕೆ ಸಹಾಯಧನ ಹೆಚ್ಚಳ ಮಾಡೋದಕ್ಕೆ ಈ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಇನ್ನು ಅಂಗವಿಕಲ ನೌಕರ ಮಕ್ಕಳಿಗೂ ಶೈಕ್ಷಣಿಕ ಭತ್ಯೆ 500 ರೂಪಾಯಿಯಿಂದ ಹಿಡಿದು 1,000 ರೂಪಾಯಿಗೂ ಹೆಚ್ಚು ಮಾಡಲಾಗುತ್ತೆ. ಆಯೋಗದ ಶಿಫಾರಸಿನ ಅನ್ವಯ ವೇತನ ಹಾಗೂ ಪಿಂಚಣಿಯ ಪರಿಷ್ಕರಣೆ 1 ಜುಲೈ 2017ರಿಂದ ತರಬೇಕಾಗುತ್ತೆ. ವೇತನ ಪರಿಷ್ಕರಣೆಯಿಂದ ಪ್ರತಿ ವರ್ಷ ಸರ್ಕಾರಕ್ಕೆ 10,508 ಕೋಟಿ ರೂಪಾಯಿ ಹೊರೆಯಾಗಲಿದೆ. ಒಟ್ಟಾರೆ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಭರ್ಜರಿ ಗಿಫ್ಟ್ ಅನ್ನು ಕೊಡೋದಕ್ಕೆ ಈಗಾಗಲೇ ಸರ್ಕಾರ ಡಿಸೈಡ್ ಮಾಡಿದೆ. ಹೀಗಾಗಿ ಇವತ್ತು ಕೊಟ್ಟಿರುವಂತಹ ವರದಿಯಲ್ಲಿ ಸಾಕಷ್ಟು ಉಲ್ಲೇಖ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 6ನೇ ವೇತನ ಆಯೋಗದ ವರದಿಯನ್ನ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಥಾವತ್ತಾಗಿ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಇದೇ ಪ್ರತಿಯನ್ನ ಆಸ್ ಇಟ್ ಈಸ್ ಜಾರಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಇದರ ಪ್ರಕಾರ ನಾವು ನೋಡೋದಾದ್ರೆ 520,000 ಸರ್ಕಾರಿ ನೌಕರರ ವೇತನ 30% ಹೆಚ್ಚು ಮಾಡೋದಕ್ಕೆ ಆಯೋಗ ಸರ್ಕಾರಕ್ಕೆ ಈಗಾಗಲೇ ಶಿಫಾರಸು ಮಾಡಿದೆ. ಇದು ಇದನ್ನ ನಾವು ನೋಡೋದಾದ್ರೆ ಈ ಹಿಂದಿನಿಂದಲೂ ಕೂಡ ಇದ್ದಂತ ಒಂದು ಬೇಡಿಕೆ, ಪ್ರಮುಖವಾದಂತಹ ಬೇಡಿಕೆ, ವೇತನ ಹೆಚ್ಚಳ ಮಾಡಬೇಕು ಅಂತ ಹೇಳಿ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಶ್ರೀನಿವಾಸ್, ಈ ರಿಪೋರ್ಟ್ ನಲ್ಲಿ ಪ್ರಮುಖವಾದಂತಹ ನಿರ್ಣಯಗಳು ಏನೇನಿದೆ, ಇದನ್ನ ಸಿದ್ದರಾಮಯ್ಯನವರು ಆಸ್ ಇಟ್ ಈಸ್ ಯಾವಾಗದಿಂದ ಜಾರಿ ಮಾಡ್ತಾರೆ ಹಾಗಿದ್ರೆ? ಈಗಾಗಲೇ ಕೆಲವು ಹೊತ್ತಿನ ಹಿಂದೆ ಏನು 6ನೇ ವೇತನ ಆಯೋಗದ ಅಧ್ಯಕ್ಷರಾದಂತಹ ಶ್ರೀನಿವಾಸ ಮೂರ್ತಿ ಅವರು ಆ ವರದಿಯನ್ನ ನೀಡಿರುವಂತದ್ದು. ವರದಿಯಲ್ಲಿ ಪ್ರಮುಖವಾಗಿ ಸರ್ಕಾರಿ ನೌಕರರಿಗೆ 30%ರಷ್ಟು ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ಮಹತ್ವದ ನಿರ್ಧಾರದ ಒಂದು ಶಿಫಾರಸನ್ನ ಆಯೋಗ ಮಾಡಿರುವಂತದ್ದು. ಇದು ಎಲ್ಲಾ ಸರ್ಕಾರಿ ನೌಕರರಿಗೂ ಕೂಡ ಅನ್ವಯ ಆಗುತ್ತೆ ಅನ್ನುವಂತಹ ಅಂಶಗಳನ್ನ ತಿಳಿಸಿದ್ದಾರೆ. ಅದೇ ರೀತಿಯಾಗಿ
ಏನು ಪಿಂಚಣಿ ವೇತನದಲ್ಲೂ ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಕನಿಷ್ಠವಾದಂತಹ ಪಿಂಚಣಿ 8500 ಗರಿಷ್ಠ 75000 ಕೂಡ ಏನು ಪಿಂಚಣಿಯ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನಂದ್ರೆ, ಆಯೋಗ ಇವಾಗ ಏನ್ ಶಿಫಾರಸು ಮಾಡಿದೆ, ಆ ವೇತನ ಮತ್ತೆ ಪಿಂಚಣಿಯಲ್ಲಿನ ಪರಿಷ್ಕರಣೆಯು ಜುಲೈ 1, 2017 ಪ್ರಾರಂಭ ಮಾಡಬೇಕು ಅನ್ನುವಂತಹ ಅಂಶಗಳನ್ನ ನೀಡಿದೆ. ಅದರ ಜೊತೆ ಜೊತೆಗೆ ವಯಸ್ಸಿನ ಅಂತ ಏನಿದು 60 ವರ್ಷ ಸರ್ಕಾರಿ ನೌಕರರಿಗಿದೆ, ಅದನ್ನ ಮುಂದುವರೆಸುವಂತಹ ಮಹತ್ವದ ಶಿಫಾರಸುಗಳನ್ನ ಮಾಡಿರುವಂತದ್ದು. ಕ್ಷಮ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.